हाय विद्यार्थिगळे, इली आर्ट्स विद्यार्थिगळिगे संबंध पड़ुवंतह मत्ते प्रतियोंदु विद्यार्थिगळिगू कूड संबंध पड़ुत्ते इदु, याकंद्रे प्रतियोंदु परीक्षे स्पर्धात्मक परीक्षेगळिगे यूज आगुत्ते। हागे इली पीयूसी इली आर्ट्स विद्यार्थिगळिगे संबंध पड़ुवंत इतिहास एंब ओंदु पठ्यक्रम के अनुगुणवागी वीडियो नानु रचने 2020-2021 पठ्यक्रम अनुगुणवागी अंकद एरडु अंकद प्रश्नेगळन्नु इल्ली कोट्टिद्देने। इदु भाग ओंदु अध्याय ओंदु पीठिके नोडोण। इवाग इल्ली मुख्यवागी नावु अध्याय ओंदरल्ली बरुवंत ओंदु अंकद प्रश्नेगळन्नु नोडोण। इंडिया एंब पदवु याव भाषेयिंद बंदिदे? इंडिया एंब पदवु याव भाषेयिंद बंदिदे अंद्रे पर्शियन भाषेयिंद। प्राचीन कर्नाटकद मेरे उल्लेखिसुव ग्रंथ यावुदु अंद्रे कविराज मार्ग। नेक्स्ट नाण्य शास्त्र एंदरेनु अंद्रे नाण्यगळ अध्ययन ಎಂದರ್ಥ। ಉತ್ಖನನ ಎಂದರೇನು ಅಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ವೈಜ್ಞಾನಿಕ ಭೂ ಅಗತ್ಯವನ್ನು ಉತ್ಖನನ ಎನ್ನಲಾಗುತ್ತೆ। ನೆಕ್ಸ್ಟ್ ಹೈವಳೆ ಶಾಸನ ಯಾರ ದಿಗ್ವಿಜಯಗಳನ್ನು ವಿವರಿಸುತ್ತದೆ ಅಂದರೆ ಇಮ್ಮಡಿ ಪುಲಿಕೇಶಿ। ಬುದ್ಧ ಚರಿತವನ್ನು ಬರೆದವರು ಯಾರು? ಅಶ್ವಘೋಷ। ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು? ನ್ಯಾಚುರಲ್ ಹಿಸ್ಟೋರಿಯಾ। ಪ್ರಾಚೀನ ಭಾರತದ ಯಾವುದಾದರೂ ಎರಡು ವಿಶ್ವವಿದ್ಯಾಲಯಗಳನ್ನು ನೆಕ್ಸ್ಟ್ ನೋಡಿ, ಅಶ್ವಘೋಷ ಆಯಿತು, ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂದರೆ ನ್ಯಾಚುರಲ್ ಹಿಸ್ಟೋರಿಯಾ। ನೆಕ್ಸ್ಟು ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡು ಪದ ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ। ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ ಎರಡು ಕಣಿವೆಗಳನ್ನು ತಿಳಿಸಿ ಅಂದರೆ ಕೈಬರ್ ಮತ್ತು ಬೋಲಾನ್। ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ಭಾರತದ ವ್ಯಾಪ್ತಿ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣದವರೆಗೆ ಇರುತ್ತೆ। ಭಾರತದ ಯಾವುದಾದರೂ ಎರಡು ಹೆಸರುಗಳನ್ನು ತಿಳಿಸಿರಿ ಅಂದರೆ ಜಂಬೂ ದ್ವೀಪ ಮತ್ತು ಭರತಗಂಟ, ಭರತವರ್ಷ, ಭಾರತ, ಹಿಂದೂಸ್ತಾನ, ಇಂಡಿಯಾ। ಓಕೆ, ಇದರಲ್ಲಿ ಯಾವುದಾದರೂ ಎರಡು ಬರೆ। ಭಾರತದ ಯಾವುದಾದರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದಾಗ ಹಿಮಾಲಯ ಪರ್ವತಗಳು, ಉತ್ತರದ ಬಯಲುಗಳು, ಮರುಭೂಮಿ ಪರ್ವತಗಳು, ದಕ್ಷಿಣ ಪ್ರಸ್ಥಭೂಮಿ, ಕರಾವಳಿ ತೀರಗಳು ಇವೆಲ್ಲ ಇರ್ತವೆ। ಐದು ನೋಡಿ, ಭಾರತದ ಯಾವುದಾದರೂ ಎರಡು ಪರ್ವತಗಳನ್ನು ಹೆಸರಿಸಿ ಸಹ್ಯಾದ್ರಿ, ವಿಂಧ್ಯ, ಅರಾವಳಿ ಪರ್ವತ। ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ ಎರಡು ಪ್ರಮುಖ ಧರ್ಮಗಳನ್ನು ಹೆಸರಿಸಿ ಅಂದರೆ ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ ಅಂತ ನಾವು ನೋಡ್ಬೋದು। ಓಕೆ, ನೆಕ್ಸ್ಟು ಏಳನೇದು ನೋಡುವ, ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ। ಹೌದಾ, ಒಂದು ಹಂಪಿ, ಪಟ್ಟದಕಲ್ಲು, ಕಾನೂರ್ಕ, ಅಜಂತ, ಎಲ್ಲೋರ, ಕುಜರಾವ್। ನೆಕ್ಸ್ಟ್ ಪ್ರಾಚೀನ ಭಾರತದ ಯಾವುದಾದರೂ ಎರಡು ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ। ಇಲ್ಲಿ ನಳಂದ ತಕ್ಷಶೀಲ, ವಿಕ್ರಮಶೀಲ, ಕಂಚಿ, ಪ್ರಯಾಗ, ಕಾಶಿ, ಉಜ್ಜಯಿನಿ ವಿಶ್ವವಿದ್ಯಾಲಯ। ಓಕೆ, ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡೋಣ, ಪ್ರಾಚೀನ ಭಾರತದ ಯಾವುದಾದರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿರಿ? ನಂದರು, ಮೌರ್ಯರು, ಗುಪ್ತರು ಮತ್ತು ಶಾತವರು। ನೆಕ್ಸ್ಟ್ ನೋಡಿ, ಪ್ರಾಚೀನ ಭಾರತದ ಯಾವುದಾದರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿರಿ ಅಂದರೆ ನಂದರು, ಮೌರ್ಯರು, ಗುಪ್ತರು, ಶಾತವನ್, ವರ್ಧನರು, ಬಾದಾಮಿ, ಚಳುಕ್ಯರು।
ಮಧ್ಯಕಾಲೀನ ಭಾರತದ ಯಾವುದಾದ್ರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿರಿ ಅಂದರೆ ದೆಹಲಿ ಸುಲ್ತಾನರು, ಮೊಘಲರು, ವಿಜಯನಗರ ಸಾಮ್ರಾಜ್ಯರು, ಮರಾಠರು. ಓಕೆ, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತ್ತು ಅಂದರೆ ಕಾವೇರಿಯಿಂದ ಗೋದಾವರಿವರೆಗೆ. ಕರ್ನಾಟಕವನ್ನು ಆಳಿದ ಯಾವುದಾದ್ರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿರಿ ಅಂದರೆ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು. ಕರ್ನಾಟಕದ ಯಾವುದಾದ್ರೂ ಎರಡು ಭೌಗೋಳಿಕ ಲಕ್ಷಣಗಳನ್ನು ತಿಳಿಸಿರಿ ಅಂದರೆ ಕಡಲ ತೀರಗಳು, ಪಶ್ಚಿಮ ಘಟ್ಟಗಳು, ಮಲೆನಾಡು, ಉತ್ತರ ಮತ್ತು ದಕ್ಷಿಣದ ಬಯಲುಗಳು. ಆಧಾರವಿಲ್ಲದ ಇತಿಹಾಸವಿಲ್ಲ ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತಕಾಲವನ್ನು ಪುನರ್ ರಚಿಸುವ ಪ್ರಯತ್ನ ಮಾಡುತ್ತಾರೆ, ಆದ್ದರಿಂದ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಇದೇ ರೀತಿ ಅಧ್ಯಾಯ ಎರಡರ ಬಗ್ಗೆ ನಾನು ಭಾಗ ಟೂದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.